ರಾಮ್ ಮಂದಿರ ಕಟ್ಟಿದೀವಿ ನಾನೂರು ಸೀಟ್ ಗೆಲ್ತೀವಿ ಜನ ನಮ್ಗ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಸ್ಟ್ರಾಟಜಿ ಈಗ ಚುನಾವಣೆಯಲ್ಲಿ ವರ್ಕ್ ಆಗತ್ತ ಮೇಡಮ್ ಸರ್ ಐ ತಿಂಕ್ ಅದು ಅವರ ಎಲ್ಲರಿಗಿಂತಲೂ ದೊಡ್ಡ ಭ್ರಮೆ ಯಾಕಂತ ಅಂದ್ರೆ ಜನರಿಗೆ ಯಾವತ್ತೂ ಕೂಡ ಪ್ರಬಹಳ ಪ್ರಮುಖ ಏನು ಅಂತಂದರೆ ಅವರ ಜೀವನದಲ್ಲಿ ಆಗ್ತಾ ಇರುವಂತಹ ವಾಸ್ತವಿಕ ಸಮಸ್ಯೆಗಳು ಇವಾಗ ಜಸ್ಟ್ ನಾನು ನಿಮಗೆ ಹೇಳಿದೆ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಇವತ್ತು ಸತತವಾಗಿ ಎರಡು ಬರಗಾಲವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಆದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಅನುದಾನ ಕೂಡ ನಮಗೆ ಬಂದಿಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾವು ಅಷ್ಟು ಅನುದಾನವನ್ನು ಅವ್ರಿಗೆ ಬಿಡುಗಡೆ ಇದ್ದೀವಿ ಪ್ರತಿ ಕೊಡ್ತೀವಿ ಪ್ರತಿ ವರ್ಷ ಅನುದಾನ ಅಲ್ಲ ಟ್ಯಾಕ್ಸನ್ನ ತುಂಬ್ತೀವಿ ಆ ಟ್ಯಾಕ್ಸ್ ಪ್ರತಿಯಾಗಿ ನಮಗೆ ಇಷ್ಟೇ ಶೇರ್ ಅಂತ ನಾವು ಕೇಳ್ತಾ ಇಲ್ಲ ಆದರೆ ನಮ್ಮ ಒಂದು ಕಷ್ಟದ ಕಾಲದಲ್ಲಿ ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸಬೇಕು ಅನ್ನುವಂತಹ ಒಂದು ಪ್ರಾಮಾಣಿಕ ಆಸೆ ನಮ್ಮಲ್ಲಿ ಇದೆ ಆ ಆಸೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ಇಪ್ಪತ್ತೈದು ಸಂಸದರನ್ನ ಕಳಿಸಿದ್ವಿ ಅದೇ ಪಕ್ಷದಿಂದ ಅವರು ಒಬ್ಬರೂ ಕೂಡ ಸಾಮಾನ್ಯ ಕನ್ನಡಿಗರ ಒಂದು ಧ್ವನಿಯಾಗಿ ಅಲ್ಲಿ ಒಂದು ಮಾತನ್ನು ಕೂಡ ಹೇಳಿಲ್ಲ ಇಂಥ ಸಂಸದರು ನಮಗೆ ಬೇಕಾ ಅನ್ನೋದು ನಾವು ಭಾಳ ಸೂಕ್ಷ್ಮವಾಗಿ ಆಲೋಚನೆಯನ್ನ ಮಾಡಬೇಕು ಯಾಕಂತಂದರೆ ಪಕ್ಷ ಇರುತ್ತೆ ಆದರೆ ಜನರು ನಾವು ಆಯ್ಕೆಯಾಗಿರೋದು ಜನರ ಸೇವೆಯನ್ನು ಮಾಡೋದಕ್ಕೆ ಅವರ ಕಷ್ಟಗಳನ್ನು ಸ್ಪಂದನೆಯನ್ನು ಮಾಡೋದಕ್ಕೆ ಸೊ ಯಾವ ಇಶ್ಯೂ ಮೇಲೆ ಅವರು ಎಲೆಕ್ಷನ್ ಮಾಡ್ಕೊಬೇಕು ಅನ್ಕೊಂಡಿದ್ದಾರೆ ಆ ಎಲೆಕ್ಷನ್ ಅದು ಎಲೆಕ್ಷನ್ದ ಇಶ್ಯೂನೇ ಅಲ್ಲ ಜನರಿಗೆ ಇವಾಗ ತುಂಬ ಅರಿವಿದೆ ಯಾಕಂತಂದರೆ ನಿರುದ್ಯೋಗಿತನದಿಂದ ಎಷ್ಟೋ ಜನ ಯುವಕರು ಬಳತಾ ಇದ್ದಾರೆ ನಮ್ಮ ದೇಶದಲ್ಲಿ ನಲವತ್ತೈದು ವರ್ಷಗಳಲ್ಲಿ ನೋಡ್ತಾ ಇರುವಂತಹ ನಿರುದ್ಯೋಗಿತನ ನಾವು ಇವತ್ತು ನೋಡ್ತಾ ಇದ್ದೀವಿ ನಾವು ಎಷ್ಟೋ ಜಾಬನ್ನು ಬೆಳೆಸ್ತೀವಿ ಅಂತ ಇವರು ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತು ವಯಸ್ಕಿಂತಲೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತು ವಯಸ್ಸಿಂತಲೂ ಒಳಗಿರುವಂತಹ ಯುವಕರು ಹತ್ತು ಸಾ ಹತ್ತು ಕೋಟಿ ಜನ ಕೆಲಸದಲ್ಲಿದ್ರು ಇವತ್ತು ಆ ನಂಬರು ಹತ್ತು ಕೋಟಿಯಿಂದ ಏಳು ಕೋಟಿ ಆಗಿದೆ ಅಂದರೆ ನಾವು ಮೂರು ಸಾವಿರ ಮೂರು ಕೋಟಿ ಜಾಬ್ಸನ್ನು ಕಳ್ಕೊಂಡಿದ್ದೀವಿ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಧರ್ಮದಕ್ಕಿಂತಲೂ ಹೆಚ್ಚಾಗಿ ಜನರ ಒಂದು ನಿಜವಾಗ್ಲಿ ನಿಜವಾಗ್ಲೂ ಅವರ ಜೀವನಕ್ಕೆ ಬೇಕಾಗಿರುವಂತಹ ಸಮಸ್ಯೆಗಳ ಮೇಲೆ ಈ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಸರ್